ಮಾಡುವಂತಹ ಅತ್ಯಂತದ ಅಪರೂಪದ ವಸ್ತು ಅಂದರೆ ತಾಯಿ. ತಾಯಿ ಪ್ರೇಮ ಭಗವಂತನ ಪ್ರೇಮದಕ್ಕಿಂತ ಕಮ್ಮಿ ಇರಲಾರದು, ಒಂದು ತೂಕ ಹೆಚ್ಚೆ ಇದ್ದಿತು. ಯಾಕಂದ್ರೆ ನಿಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ ಒಂದೇ. ಇತ್ತೀಚೆಗೊಂದು ಘಟನೆ ಕೇಳಿದೆ, ತುಂಬಾ ಮನಸ್ಸಿಗೆ ಮುಚ್ಚಿತು. ಆ ತಾಯಿ ಬಗ್ಗೆ ಇರುವಂತಹ ಗೌರವ ಇನ್ನೂ 10 ಪಟ್ಟು 100 ಪಟ್ಟು ಹೆಚ್ಚಾಯಿತು. ಇದೊಂದು ಮನೆಯಲ್ಲಾದಂತಹ ಘಟನೆ. ಬೆಳೆದ ನಿಂತಹ ಮಗ ಒಮ್ಮೆ ಲೆಕ್ಕ ಹಾಕಿ ತಾಯಿಯಿಂದ ತನಗೆಷ್ಟು ದುಡ್ಡು ಬರಬೇಕು ಅಂತ ಪಟ್ಟಿ ಮಾಡಿದ. ಆ ಪಟ್ಟಿ ತಾಯಿ ಕಣ್ಣಿಗೆ ಬೀಳೋ ಹಾಗೆ ಆಕೆ ಅಡಿಗೆ ಕಟ್ಟೆ ಮೇಲಿಟ್ಟು ಶಾಲೆಗೆ ಹೋದ. ಆ ಪಟ್ಟಿಯಲ್ಲಿ ಹೀಗೆ ಬರೆದಿತ್ತು, ಅಮ್ಮ ನಿನ್ನಿಂದ ನನಗೆ ತುಂಬಾ ಹಣ ಬರೋದಿದೆ, ಬೇಗ ಚುಕ್ತಾ ಮಾಡು, ನನ್ನ ಅವಶ್ಯಕತೆ ತುಂಬಾ ಹೆಚ್ಚಾಗಿದೆ ಅಂತ ಬರೆದ. ಮೊದಲನೇದು, ಪ್ರತಿ ವಾರ ನನ್ನ ಖರ್ಚಿಗಂತ ಕೊಡುವಂತ 25 ರೂಪಾಯಿ. ಮೊನ್ನೆ ದಿವಸ ತಂದೆದ 5 ಶರ್ಟು 5 ಪ್ಯಾಂಟು ಇಸ್ತ್ರಿ ಮಾಡಿದ್ದೇನೆ, ಅದರ 10 ರೂಪಾಯಿ ಬರಬೇಕು. ಭಾನುವಾರ ನೀ ಹೇಳಿದೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಿದ್ದೇನೆ, ಅದಕ್ಕೆ 5 ರೂಪಾಯಿ. ಹೋದ ವಾರ ನಮ್ಮ ಮನೆಗೆ ಅತಿಥಿಗಳು ಬಂದಿರಲ್ಲ, ನೀನು ಅವ್ರನ್ನೆಲ್ಲ ಬೆಂಗಳೂರು ಸುತ್ತಾಡಿಸ್ಕೊಂಬಾ ತೋರಿಸ್ಕೊಂಬಾ ಅಂತ ಕಳಿಸ್ದೆಲ್ಲ, ಆ ಸುತ್ತಾಡಿಸ್ಕೊಂಡು ಕರ್ಕೊಂಬರೋ ಮಾಡಿದಂತಹ ಈ ಗೈಡ್ ಕೆಲಸ ಇದೆಯಲ್ಲ, ಅದಕ್ಕೆ 15 ರೂಪಾಯಿ. ಹಬ್ಬದ ಹಿಂದಿನ ದಿವಸ ಮನೆಯೆಲ್ಲ ಸ್ವಚ್ಛ ಒರೆಸಿ ಧೂಳು ತೆಗೆದು ಸ್ವಚ್ಛ ಮಾಡಿದ್ನಲ್ಲ, ನೆಲ ಒರೆಸಿದ್ನಲ್ಲ, ಅದ್ರ ಕೂಲಿ 25 ರೂಪಾಯಿ. ಅದು ಅಲ್ಲದೆ ಮೊನ್ನೆ ಶನಿವಾರ ದಿವಸ ನಿನ್ನ ಜೊತೆಗೆ ತರಕಾರಿ ತರೋಕ್ ಬರಲಿಲ್ವಾ, ಬ್ಯಾಗ್ ಎಲ್ಲ ಹತ್ಕೊಂಡು ಬಂದಲ್ಲ ಮನೆಗೆ, ಆ ಕೂಲಿ ಕೆಲಸಕ್ಕೆ 10 ರೂಪಾಯಿ. ಒಟ್ಟು ನನಗೆ ಬಾಕಿ 90 ರೂಪಾಯಿ ಬರೋದಿದೆ, ಅದನ್ನು ಬೇಗ ಚುಕ್ತಾ ಮಾಡು, ನನಗೆ ಅವಶ್ಯಕತೆ ಇದೆ ಅಂತ ಬರೆದಿಟ್ಟಿದ್ದ. ಅಮ್ಮ ಅದನ್ನು ನೋಡಿದ್ರು. ನೋಡಿ, ರಾತ್ರಿ ಮಲ್ಕೊಳ್ಳೋ ಮುಂದೆ ಆ ಕಾಗದ ಇತ್ತಲ್ಲ, ಅದ್ರ ಹಿಂದೇನೆ ಒಂದು ಬರೆದಿಟ್ರು. ಹೌದು ಮಗು, ನಾನಿನ್ ಸಾಲದಲ್ಲಿದ್ದೇನಪ್ಪ, 90 ರೂಪಾಯಿ ತಕ್ಷಣ ಕೊಡ್ತೇನೆ, ಆದ್ರೆ ಮಗು ನಂದು ಒಂದು ಬಿಲ್ ಇದೆಯಲ್ಲೋ, ಅದನ್ ನೋಡು ಅಂದ್ರು. ಮೊದಲನೇದು, ನಿನ್ನ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ಕೊಂಡು ನೋವು ತಿಂದದ್ದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ, ನಿನ್ನ ಹೆರುವಾಗ ಸಾವಿನೊಡನೆ ಹೋರಾಟ ಮಾಡಿ ಪುನರ್ಜನ್ಮ ಪಡೆದ್ನಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲ. ನೀ ಪುಟ್ಟ ಮಗು ಆಗಿದ್ದಾಗ, ಜ್ವರ ಬಂದು ಬಳಲಿದಾಗ, 10 ದೇವರ ಹರಕೆ ಹೊತ್ಕೊಂಡು ಕಣ್ಣೀರು ಸುರಿಸಿದ್ದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ನೀನು ಪರೀಕ್ಷೆಗೆ ಅಂತ ಓದುವಾಗ ನಾನಿದ್ದೆಗಟ್ಟು ನಿನ್ನ ಪಕ್ಕದಲ್ಲಿ ಕೂತದ್ದಕ್ಕೆ ಯಾವ ಬೆಲೆನೂ ಇಲ್ಲ ಮಗು. ನೀನು ಪರೀಕ್ಷೆಗೆ ಹೋಗಿದ್ದೆ, ಪರೀಕ್ಷೆ ಫಲಿತಾಂಶ ಬರ್ತದೆ ಅಂತ ಆತಂಕ ಇದ್ದಾಗ ನಿನಗಿಂತ ಹೆಚ್ಚು ಆತಂಕ ಪಟ್ಟವಳು ನಾನು, ಆ ಆತಂಕಕ್ಕೆ ಯಾವ ಬೆಲೆನೂ ಇಲ್ಲ ಮಗು. ನೀ ಪ್ರತಿದಿನ ಕಾಲೇಜಿಗೆ ಹೋಗಿ ಬರುವವರೆಗೂ ಮಗು ಯಾವಾಗ ಬರ್ತಾನೋ ಅಂತ ನನ್ನ ಕಣ್ಣನ್ನ ಗೇಟ್ ಹತ್ರನೇ ಇಟ್ಟು ಆತಂಕದಿಂದ ಪಟ್ಟದ್ದಕ್ಕೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಆಯ್ತಪ್ಪ, ನನ್ನ ಬೆಲೆಯ ಸಾಲ ಇದೆಯಲ್ಲ 90 ರೂಪಾಯಿ, ಆದಷ್ಟು ಬೇಗ ತೀರಿಸ್ತೇನೆ ಅಂತ ಬರೆದಿಟ್ಲು. ಮರುದಿವಸ ಮಗು ಆ ಬಿಲ್ ನೋಡ್ದ, ಎದೆ ಆಳದಿಂದ ನೋವು ಕಿತ್ಕೊಂಡು ಬಂತು, ಕಣ್ಣಲ್ಲಿ ನೀರು ಸುರಿತು. ಒಂದು ಪೆನ್ ತಗೊಂಡು ತನ್ನ ಬಿಲ್ಲನ್ನು ಹೊಡೆದು ಹಾಕಿದ. ಅದ್ರ ಮೇಲೆ ಒಂದೇ ಒಂದು ಸಾಲು ಬರೆದ, ಅಮ್ಮ ನಿನ್ನಿಂದ ನನಗೆ ಬರಬೇಕಾದದ್ದೇನು ಏನೂ ಇಲ್ಲ, ಆದ್ರೆ ಒಂದು ಮಾತು ಮಾತ್ರ ಹೇಳಬೇಕು, ನಾನು ಜೀವನ ಪರ್ಯಂತ ನನ್ನ ದೇಹ ಸವಸಿದ್ರೂ ಕೂಡ ನಿನ್ನ ಋಣ ತೀರಿಸೋಕಾಗೋದಿಲ್ಲ, ನಾನು ನಿನ್ನ ಋಣದಲ್ಲೇ ನಾನು ಪ್ರಪಂಚ ತೊರೆಯುತ್ತೇನೆ, ಬಿಲ್ ಕೊಟ್ಟದ್ದು ಕ್ಷಮಿಸು ಅಂತ ಬರೆದಿಟ್ಟ. ಹೌದಲ್ವೇ, ಆಗತಾನೆ ಹುಟ್ಟಿದಂಥ ಮಗು ಒಂದು ಅಸಹಾಯಕವಾದಂಥ ಹುಳು ಇದ್ದಾಗೆ, ಅಳೋದು ಬಿಟ್ರೆ ಇನ್ನೇನೂ ಬರಲ್ಲ. ಅದನ್ನ ಪ್ರೀತಿಯಿಂದ ತ್ಯಾಗದಿಂದ ತನ್ನ ಜೀವ ತೆಗೆದು ತಾಯಿ ಅದನ್ನೊಂದು ವಿಗ್ರಹ ಮಾಡ್ತಾಳೆ, ಒಂದು ಜೀವ ಅಂತ ಮಾಡ್ತಾಳೆ, ಅದಕ್ಕೋಸ್ಕರ ಲಕ್ಷ ಕೆಲಸ ಮಾಡ್ತಾಳೆ. ತನ್ನ ಆಸಕ್ತಿಗಳನ್ನ ತನ್ನ ಅವಕಾಶಗಳನ್ನೆಲ್ಲ ಮರೆತು ಮಗುವಿಗೋಸ್ಕರ ಬದುಕ್ತಾಳೆ. ಒಂದು ಮಾತಿದೆ ಜಾನಪದದಲ್ಲಿ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡಿರುತ್ತಂತೆ ಮಗುಂದು, ತಾಯಿ ಆ ಮುಷ್ಟಿ ಬಿಚ್ಚಿತಾಳೆ, ಮುಷ್ಟಿ ಒಳಗಡೆ ಸ್ವಲ್ಪ ಮಣ್ಣಿರುತ್ತಂತೆ, ತಾಯಿ ತನ್ನ ಸೆರಗಿನಿಂದ ಆ ಮಣ್ಣನ್ನು ಒರೆಸ್ತಾಳೆ. ಜಾನಪದ ಕವಿ ಹೇಳ್ತಾನೆ, ನನ್ನನ್ನು ಮನುಷ್ಯನನ್ನಾಗಿ ಮಾಡೋದಕ್ಕೆ ತಾಯಿ ಲಕ್ಷ ಕೆಲಸ ಮಾಡ್ತಾಳೆ, ಅದರಲ್ಲಿ ಇದು ಮೊದಲನೇ ಕೆಲಸ, ಸಣ್ಣ ಕೆಲಸ. ಆದರೆ ಅದು ಮಣ್ಣು ಒರೆಸೋ ಕೆಲಸಕ್ಕೆ ನನ್ನ ಮೇಲೆ ಎಷ್ಟು ದೊಡ್ಡ ಋಣ ಇದೆ ಅಂದ್ರೆ, ನಾನು ದೊಡ್ಡವನಾದ ಮೇಲೆ ನನ್ನ ಮೈ ಮೇಲಿನ ಚರ್ಮ ತೆಗೆದು ತಾಯಿ ಕಾಲಿಗೆ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ತೀರಿಸೋಕಾಗಲ್ಲಂತೆ, ಇನ್ನು ಉಳಿದದ್ದಂತೂ ಬಿಡಿ. ಅಂತಹ ತಾಯಿಗೆ ನಾವು ಏನು ಕೊಡಬಹುದಪ್ಪ, ವೃದ್ಧಾಶ್ರಮನ ಏನು ಕೊಡಬೇಕು, ನಾವು ಕೊಡೋದು ಏನೂ ಸಾಧ್ಯ ಇಲ್ಲ. ಕೃತಜ್ಞತೆಯಿಂದ ಆಕೆ ಮಾಡಿದ್ದನ್ನು ನೆನೆಸಿಕೊಂಡು ಸದಾಕಾಲ ಆಕೆ ಬದುಕಿರುವಷ್ಟು ಕಾಲ ಸಂತೋಷವಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ಕಾಣಿಕೆ ಬೇಕಾಗಿಲ್ಲ. ನಾನು ಇವತ್ತು ಆ ಮಾತನ್ನು ಹೇಳಬೇಕಾಗಿದೆ. ಎಷ್ಟೋ ಜನ ವಯಸ್ಸಾದ ತಾಯಂದ್ರು ಮನೆಯಲ್ಲಿ ಓಲ್ಡ್ ಬ್ಯಾಗ್ಸ್ ಆಗಿದ್ದಾರೆ, ಎಲ್ಲಿಡೋದು ಇವ್ರನ್ನ ಅಂತ ಚಿಂತೆ ಪಡ್ತಿದ್ದೀವಿ. ಆಕೇನು ಹಾಗೆ ವಿಚಾರ ಮಾಡಿದ್ರೆ ನೀವು ಇರ್ತಾನೆ ಇರಲಿಲ್ಲ. ಆಕೆ ತನ್ನ ಜೀವ ಒತ್ತೆಯಟ್ಟು ನಿಮ್ಮನ್ನು ಬೆಳೆಸಿ ಒಂದು ಪ್ರಯೋಜನಕಾರಿ ವಸ್ತು ಮಾಡಿದಾಗ ನಾನು ಆಕೆನ ಹೇಗೆ ನೋಡಿಕೊಳ್ಬೇಕು? ದೇವರಿಗೊಂದು ಮನೆ ಇದೆ, ದೇವ್ರ ಮನೆ ಅಂತ ಕರಿತೇವೆ, ತಾಯಿಗೊಂದು ಗೌರವದ ಸ್ಥಾನ ಬೇಡವೆ?
ನಾವೇನು ಮಾಡೋದು ಬೇಡ ತಾಯಿಗೆ. ಆಕೆ ಕೊನೆ ಉಸಿರಿರೋ ತನಕ ಗೌರವದಿಂದ ಪ್ರೀತಿಯಿಂದ ಕೃತಜ್ಞತೆಯಿಂದ ನೋಡಿಕೊಂಡ್ರೆ ತಾಯಿ ಮಾಡಿದ್ದ ಬಿಲ್ ಚುಕ್ಕ ಮಾಡಿದಂಗಾಯ್ತು. ಅದರಿಂದ ಆ ಬಿಲ್ ಚುಕ್ತಾ ಮಾಡೋ ಕಡೆಗೆ ನಮ್ಮ ಮನಸ್ಸನ್ನು ಸ್ವಲ್ಪ ಇಡೋಣ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ, ನಿರ್ವಹಣೆ SR ಭಟ್.